ಯಾವುದೇ ಒಂದು ಭೇಟಿಗೆ ಮೊದಲು ತಡ ಆಗಿದ್ದಕ್ಕೆ ಕಾರಣ ಹೇಳ್ಬಿಡ್ತೀನಿ ನಾನು. ಬಂದ್ರೆ ನೀವೇ ತಡ ಆಗಿದ್ದ ಕಾರಣ ಅಂತ ಹೇಳ್ಬಿಡಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಲೇಟಾಗಿ ಹೋಗೋದಿಲ್ಲ, ಯಾಕಂದ್ರೆ ಯಾರನ್ನೂ ಕಾಯಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ಬೆಳಿಗ್ಗೆ 9 ಗಂಟೆ ಬೆಂಗಳೂರಿಗೆ ಹೊರಟಿದ್ದೀನಿ. ನಾನು ಕರ್ನೂಲ್ಗೆ 3 ಗಂಟೆಗೆ ಬಂದೆ, 5 ಗಂಟೆಗೆ ಹೊರಟಿ ಸರ್, 2.5 ಗಂಟೆಲಿ ಇಲ್ಲಿ ಬಂದ್ಬಿಡ್ತೀರಾ, 7.5 ಗಂಟೆ ಫಂಕ್ಷನ್ ಕರೆಕ್ಟಾಗಿ ಬರ್ತೀರಾ ಅಂತ ಹೇಳಿದ್ರು. ನಾವು 5 ಗಂಟೆ ಕರೆಕ್ಟಾಗಿ ಕರ್ನೂಲಿಂದ ಹೊರಟ್ವಿ, ಆದರೆ ಇಲ್ಲಿ ಬರೋದಕ್ಕೆ 9:30 ಆಯಿತು. ಸೊ 2 ಅವರ್ ಡಿಫ್ರೆನ್ಸ್ ಇವ್ರು ಯೋಚನೆ ಮಾಡೋದ್ರಲ್ಲಿ, 4 ಅವರ್ ಆಯ್ತು ಅದು. ಯಾವುದೇ ಒಂದು ಭೇಟಿ ಆಗೋದಕ್ಕೆ ಕಾರಣ ಹುಡುಕ್ಬೇಕಾಗಿಲ್ಲ. ಒಂದು ಒಳ್ಳೆ ಕೆಲಸ ಒಳ್ಳೆ ಕಾರ್ಯಕ್ರಮ ಇದ್ರೆ ಆ ಒಳ್ಳೆ ತನಕ್ಕೆ ನನ್ನನ್ನು ಪ್ರೀತಿ ಸೆಳ್ಕೊಂಡು ಕರ್ಕೊಂಬರುತ್ತೆ ಅನ್ನೋದಕ್ಕೆ ಈ ಮಹಾರಾಜ್ ದಿಗಿಯವರೇ ಕಾರಣ. ನನ್ನನ್ನು ಸ್ಟೀಜಾಗಿ ಮೆಚ್ಚಕ್ಕೆ ಆಗೋದು ಇಲ್ಲ, ನನ್ನನ್ನು ಸ್ಟೀಜಾಗಿ ಬೀಳ್ಸಕ್ಕೆ ಆಗೋದು ಇಲ್ಲ. ನನ್ನ ಬಗ್ಸಕ್ ಆಗೋದು ಪ್ರೀತಿ ಒಂದೇ, ಬೇರೆ ಏನು ಬಗ್ಸಕ್ ಆಗೋದಿಲ್ಲ. ಆದ್ರೆ ಇವತ್ತು ತುಂಬಾ ಖುಷಿಯಾಗಿದ್ದೇನು ಅಂದ್ರೆ, ನಮ್ಮ ಸ್ವಾಮೀಜಿಗಳು ಬಾಯಲ್ಲಿ ಪ್ರೇಮ್ಲೋಕ ಮಾತು ಕೇಳ್ದ ಖುಷಿ ಆಯ್ತಲ್ಲ, ಅದು ಖುಷಿಯಾಗಿದೆ. ಅವರು ಪ್ರೇಮ್ಲೋಕ ಮಾತಾಡ್ತಾರೆ ಅಂದ್ರೆ ನನಗೆ ಅದು ಮೈ ಎಲ್ಲ ಜುಮ್ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತೀನಿ. ನಾನು ಎಲ್ಲೇ ಹೋದ್ರು ಹುಡ್ಕೊಂಡು ಹೊರಡೋದು ನನ್ನ ತಂದೆ ತಾಯಿನ, ಅವರ ಪ್ರೀತಿ ನೋಡೋದೇ ನಾನು ನಿಮ್ಮಲ್ಲಿ. ಪ್ರತಿ ಸಾರಿ ಬಂದಾಗ್ಲೂ ಯಾರಾದ್ರೆ ನನ್ನ ನೋಡಿ ನಕ್ಕದಾಗ, ನನ್ನ ನೋಡಿ ಪ್ರೀತಿ ತೋರಿಸಿದಾಗ, ಎಲ್ಲರ ಮೈ ಮೇಲೆ ಬಂದು ಶಾಲ್ ಹಾಕಿ ಪ್ರೀತಿ ಮಾಡಿದಾಗ ನನಗೆ ನನ್ನ ತಂದೆ ತಾಯಿ ತುಂಬ ನೆನಪಾಗ್ತಾರೆ. ಆ ಪ್ರೀತಿನ ಹುಡುಕೊಂಡು ಹುಡುಕೊಂಡು ಯಾವ ಮೂಲೆಗಾದ್ರೂ ಬರ್ತೀನಿ ಅನ್ನೋದಕ್ಕೆ ಇವತ್ತು ಯಾದಗಿರಿಗೆ ಬಂದಿರೋದು. ನಾನು ನಂಬಿರೋದೇ ಅವ್ರನ್ನ, ನನಗೆ ಅವ್ರಿಗಿಂತ ಬೇರೆ ಯಾರು ಪ್ರೀತಿನ ತೋರ್ಸಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿರೋ ನಾನು. ನಮ್ಮಪ್ಪ ಕೊಟ್ಟಿರೋ ಪ್ರೀತಿ, ನನ್ನ ತಾಯಿ ಕೊಟ್ಟಿರೋ ಪ್ರೀತಿ ಮುಂದೆ ಏನು ಇಲ್ಲ ಅಂತ ನಂಬಿರೋದ್ರಲ್ಲಿ, ಅದರಲ್ಲಿ ನಿಮ್ಮನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ ನನಗೆ. ನಾನು ಹಂಪಿಯಲ್ಲಿ ಹೇಳಿದೆ ಪ್ರೇಮ್ಲೋಕ ಶುರು ಮಾಡ್ತೀನಿ ಅಂತ. ಅವತ್ತಿಂದ ನೀವು ನಂಬ್ತಿರೋ ಬಿಡ್ತೀವೋ, ಕರ್ನಾಟಕ ಮಾತ್ರ ಅಲ್ಲ, ಇವನು ಪರದೆ ಉದ್ದೆ ಇದು ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ನಮ್ಮ USAಯಿಂದ ಮಸ್ಕಿಟಿಂದೆಲ್ಲ ಸರ್ ನಾವು ನಿಮ್ಮ ಜೊತೆ ಇದ್ದೀವಿ, ನಮ್ಮೂರಿಗೆ ಬನ್ನಿ, ಪ್ರೇಮ್ಲೋಕ ಇಲ್ಲಿ ಸ್ಟಾರ್ಟ್ ಮಾಡಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ. ನಾನು ಸಮಯ ನಂಬವನು, ಕೆಲಸ ನಂಬವನು, ಬೇರೆ ಏನು ಗೊತ್ತಿಲ್ಲ. ನಾನು ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರೋದು ಇಲ್ಲ ನನಗೆ. ನಾನು ಹೆಂಗೆ ಅಂದರೆ, ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಸಮುದ್ರದೊಳಗೆ ಮುಳುಗಿರೋ ಥರ ಸಿನಿಮಾ ಒಳಗೆ ಮುಳುಗಿರ್ತೀನಿ ನಾನು. ಬರೀ ಉಸಿರಾಡಕ್ಕೆ ಮಾತ್ರ ಆಚೆ ಬರ್ತೀನಿ ನಾನು. ಆ ಉಸಿರಾಟಕ್ಕೆ ಬಂದಾಗಲೂ ಕೂಡ ನನಗನ್ಸೋದು ಅವಾಗಲೂ ಒಂದು ಒದ್ದಾಟನೆ, ಅಲೆಗಳು ಹೋರಾಟದ ಮಧ್ಯೆ ನೀವು ಬರಬೇಕು. ಸೊ ಜೀವನ ಯಾವಾಗ ಚೆನ್ನಾಗಿರುತ್ತೆ ಅಂದರೆ, ನೀವು ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಲೋಕದಲ್ಲಿ ನೀವು ಮುಳುಗಿರೋವರೆಗೂ ನಿಮ್ಮ ಪ್ರಪಂಚ ಪ್ರೇಮ ಲೋಕವಾಗಿರುತ್ತೆ, ಅಂದವಾಗಿರುತ್ತೆ, ಚಂದವಾಗಿರುತ್ತೆ. ನಾನು ದೇವಸ್ಥಾನಗಳಿಗೆ ಹೋಗಿ ತುಂಬ ವರ್ಷ ಆಗೋಯ್ತು. ತಿರುಪತಿ ದೇವಸ್ಥಾನಕ್ಕೆ ತುಂಬ ಹೋಗ್ತಿದ್ದೆ ನಾನು ಮಧ್ಯೆ. ಆಮೇಲೆ ಒಂದು ದಿವಸ ಅನ್ನಿಸ್ತು, ಅರೆ ತಿಮ್ಮಪ್ಪನೇ ಅವ್ನು ಸಾಲ ತೀರಿಸ್ಕೊಂಡಿಲ್ಲ, ನನ್ನ ಸಾಲ ಎಲ್ಲಿ ತೀರಿಸ್ತಾನೆ ಅನ್ನಿಸ್ಬಿಡ್ತು ನನಗೆ. ಅವತ್ತಿಂದ ಹೋಗೋದೇ ಬಿಟ್ಬಿಟ್ಟೆ ನಾನು. ಬಟ್ ನಾನು ಹೋಗಕ್ಕೆ ಬಿಟ್ಟೆ ಅಂತ ದೇವ್ರು ನನ್ನ ಬಿಡಲಿಲ್ಲ, ಅವನ್ನೆಲ್ಲ ಕಡೆ ಕರೆಸ್ಕೋತಾನೆ ನನ್ನ. ಇವತ್ತು ಸಾಯಿಬಾಬಾ ಕರೆಸ್ಕೊಂಡಿದ್ದಾರೆ ನನ್ನ ಇಲ್ಲಿ. ಮಸ್ಕಿಟ್ಗೆ ಹೋದ್ರೆ 300 ವರ್ಷದ ಶಿವ ಕರೆಸ್ಕೊಂಡಿದ್ರು ನನ್ನ. ಕನಕಗಿರಿಯಲ್ಲಿ ಮತ್ತೆ ವೆಂಕಟೇಶ್ವರ ಕರೆಸ್ಕೊಂಡಿದ್ರು ನನ್ನ. ಮಸ್ಕಿಟಲ್ಲಿ ಯಾರೋ ಒಬ್ರು ತಿರುಪತಿ ದೇವಸ್ಥಾನದಿಂದ ಒಂದು ಶಾಲ್ ತಂದು ತಿರುಪತಿಯಿಂದ ತಂದೆ ಸರ್ ಅಂತ ತಂದಾಕ್ತಾನೆ. ಆ ಥರ ದೇವರು ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ, ನಿಮ್ಮ ಮೂಲಕ ನಿಮ್ಮ ಪ್ರೀತಿಯಿಂದ ಹುಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಬೇಕು ನನಗೆ? ನಾನು ಯಾದಗಿರಿಗೆ ಬರ್ಬೇಕಾದ್ರೆ ಮಹಾರಾಜ್ ದಿಗಿಯವರು ಹೇಳಿದ್ರು. ನಾನು ಕೇಳಿದೆ, ನಾನು ಅಷ್ಟು ದೂರ ಎಲ್ಲ ಬರಲ್ಲ ಸ್ವಾಮಿ, ನನಗೆ ಫಸ್ಟ್ ಆಫ್ ಆಲ್ ಬ್ಯಾಕ್ ಪೇನ್ ಇದೆ, ನನ್ನ ಕಾರಲ್ಲಿ ತುಂಬ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದೆ. ಬಟ್ ಅವ್ರ ಕಾರ್ಯಕ್ರಮ ಹೇಳಿದ ಮೇಲೆ ಈ ಥರ ಒಂದು 50,000 ಜನಕ್ಕೆ ನಾನು ಊಟ ಹಾಕ್ತೀನಿ, ಆಮೇಲೆ ನಾನು ಈ ದೇವಸ್ಥಾನ ಯಾರು ಮಾಡಿಲ್ಲ ಆ ಥರ ದೇವಸ್ಥಾನ ಕಟ್ಟಿದ್ದೀನಿ, ಪ್ಲಸ್ 101 ಮದುವೆ ಮಾಡಿಸ್ತಾ ಇದ್ದೀನಿ ಸರ್ ಅಂದರು. ಹಂಗಾರೆ ಈ ಒಳ್ಳೆ ಕೆಲಸಕ್ಕೆ ಜೊತೇಲಿ ಇರಬೇಕು ಅನ್ನೋದಕ್ಕೆ ನಾನು ಅಥವಾ ಬಂದಿದ್ದೆ ನಾನು, ಅದು ತುಂಬ ಮುಖ್ಯ. ಆಮೇಲೆ ನನಗೆ ತುಂಬ ಖುಷಿಯಾಗಿದೆ ಇವತ್ತು ಇವರೆಲ್ಲರ ಮಧ್ಯೆ ಕೂತಿದ್ದಕ್ಕೆ. ಇವತ್ತು ಅವ್ರ ಆಶೀರ್ವಾದ, ನಿಮ್ಮ ಪ್ರೀತಿ ಎಲ್ಲ ಈ ಮೈಗೆ ಸೋಕಿದೆ. ಮತ್ತು ಇನ್ನೊಂದು ಪ್ರೇಮ್ಲೋಕ ಸೃಷ್ಟಿ ಮಾಡೋದು ಏನು ಕಷ್ಟ ಆಗೋದಿಲ್ಲ ನನಗೆ, ಯಾವ ಕಾರಣಕ್ಕೂ ಕಷ್ಟ ಆಗೋದಿಲ್ಲ. ಬಹುಶಃ ಪರಿಸ್ಥಿತಿ
ನಾವು ಮನಸ್ಥಿತಿ ಕೆಲವು ಸರಿ ಬದಲಾಗ್ತಿರ್ಬೇಕಾದ್ರೆ ನೀವೆಲ್ಲ ಅನ್ಕೋಬಹುದು ರವಿಚಂದ್ರನ್ ಏನ್ ಮಧ್ಯೆ ಏನೇನೋ ಸಿನಿಮಾಗಳು ಕೆಟ್ಟ ಸಿನಿಮಾಗಳು ಮಾಡ್ಬಿಟ್ರು ಅಂತ ಅನ್ಕೊಂಡಿರ್ಬೋದು ನೀವು. ಅದ ಪರಿಸ್ಥಿತಿ ಮನುಷ್ಯನ ಒಂದು ಸರಿ ಹಂಗ್ ಕೆಳಗೆ ಕರ್ಕೊಂಡು ಹೋಗುತ್ತೆ. ಬಟ್ ಬದುಕಬೇಕಲ್ಲ, ಆ ಬದುಕಿಗೋಸ್ಕರ ಕೆಲವು ಸರಿ ಆ ಥರ ಸಿನಿಮಾಗಳು ಮಾಡಬೇಕಾಗತ್ತೆ, ಖಜಾನೆ ತುಂಬಿಸ್ಕೋಬೇಕಾಗತ್ತೆ. ನನಗಿಂತ ಒಂದು ಕುಟುಂಬ ಇದೆ, ಮಕ್ಕಳಿದೆ, ಅವ್ರಿಗೋಸ್ಕರ ಬದುಕ್ತಾ ಬಂದಿದ್ದೀನಿ. ಬಟ್ ಯಾವತ್ತು ಕನಸು ಪ್ರೇಮ್ಲೋಕ ಕಟ್ಟದೆ ಈ ದೇಶದಲ್ಲಿ ನನಗೆ ಯಾರಿಗೇನು ಕಡಿಮೆ ಇಲ್ಲ ಅಂತ ನಾನು ಇವತ್ತಲ್ಲ ಅವತ್ತಿಂದ ಹೇಳ್ಕೊಂಡು ಬಂದಿದ್ದೀನಿ. ಇವತ್ತು ಇನ್ನೊಂದು ಹೇಳಕ್ ಮರ್ತೇ ಬಿಟ್ಟೆ ನಾನು, ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ. ನಾನು ಫಸ್ಟ್ ಆಕ್ಟ್ ಮಾಡಿದ್ದೆ ಅವ್ರ ಜೊತೆ, ನಾನು ಫಸ್ಟ್ ಹೇಳಿದ್ದೆ ಡೈಲಾಗೆ ಅಪ್ಪ ಅಂತ ಅವ್ರನ್ನ ಕರೆದು ಅವ್ರು ತಪ್ಕೊಂಡಿದ್ದಕ್ಕೆ ಒಬ್ಬ ಕಲಾವಿದ ನನ್ನಲ್ಲಿ ಸೇರ್ಕೊಂಡಿದ್ದು. ಆಮೇಲೆ ಇನ್ನು ಅಪ್ಪನ ಮರೆಯೋಕ್ಕಾಗತ್ತೆ, ನಾವು ಆ ಅಪ್ಪಗೇನು ಮರೆಯೋಕ್ಕಾಗೋದಿಲ್ಲ. ಅಪ್ಪನ ಜೊತೆ ನಾನು ದ್ವಿತ್ವಂತ ಒಂದು ಸಿನಿಮಾನ ಮಾಡಬೇಕಾಗಿತ್ತು, ಬಹುಶಃ ಅದೊಂದು ಆಗಲಿಲ್ಲ, ಆ ಕನಸು ನೆರವೇರಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಇಲ್ಲೆಲ್ಲ ಬಂದಾಗ ನಿಮ್ಮ ನೋಡಿದಾಗ ಕೆಲವು ಸರಿ ಅನಿಸುತ್ತೆ, ಜನ ನಮ್ಮ ಮೈ ಮೇಲೆ ಬಿದ್ದಾಗ ಏನಯ್ಯ ಇದು ಹಿಂಗೆ ಬೀಳ್ತಾರೆ ಹೊರಟು ಅನ್ಸುತ್ತೆ. ಆದರೆ ನನಗೆ ಗೊತ್ತ್ರಿ ಪ್ರೀತಿ ಹೊರಟು ಹಾಗೆ ಆ ಹೊರಟಲ್ಲೇ ಪ್ರೀತಿ ಇರೋದು. ಬಹುಶಃ ನನ್ನ ಮೇಲೆ ಜಾಸ್ತಿ ಬೀಳ್ಬೇಡ್ರಿ, ಯಾಕಂದ್ರೆ ನನಗೆ ಎಲ್ ಫೋರ್ ಎಲ್ ಫೈವ್ ಮುರಿದಾಗಿರೋದಕ್ಕೋಸ್ಕರ ಕೇಳ್ತೀನಿ ಹೊರತು, ಇಲ್ಲವ್ರೆ ನಮಗೆ ಜನ ಬೇಕು, ನಿಮ್ಮ ಪ್ರೀತಿ ಬೇಕು, ನೀವು ಮುದ್ದಾಡಬೇಕು, ಪ್ರೀತಿ ಮಾಡ್ತಾ ಇರ್ಬೇಕು, ಇದೇ ಅಲ್ವಾ ನಮಗೂ ಬೇಕಾಗಿರೋದು. ಒಟ್ಟಿನಲ್ಲಿ ಇಷ್ಟೊತ್ತಾದರೂ ನೀವೆಲ್ಲ ಪ್ರೀತಿಯಿಂದ ಇಲ್ಲಿ ಕೂತಿದ್ದೀರಾ, ನಮಗೋಸ್ಕರ ಇಲ್ಲಿ ಸಹನೆಯಿಂದ ಕೂತಿದ್ದೀರಾ. ನಿಮ್ಗೆ ಎಷ್ಟು ಹೇಳಿದ್ರು ನಮಸ್ಕಾರ ಹೇಳಿದ್ರು ಸಾಲದು. ನಿಮ್ಮೆಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಮತ್ತೆ ಪ್ರೇಮಲೋಕ 30 ಮೇ 30 ನನ್ನ ಹುಟ್ಟುಹಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಮಗ ಮನೋರಂಜನ್ ಜೊತೆಲಿ ಆ್ಯಕ್ಟ್ ಮಾಡ್ತಾನೆ. ಒಟ್ಟಿನಲ್ಲಿ ನಿಮ್ಗೆ ಇನ್ನಷ್ಟು ಒಳ್ಳೇದಾಗಲಿ ಸರ್, ನಿಮ್ಮಿಬ್ಬರಿಗೆ ಒಳ್ಳೇದಾಗಲಿ. ಎಲ್ಲರೂ ಅವರೇ ಹೇಳಿದ್ದಾರೆ ನಿಮ್ಮ ಮಗಳ ಬಗ್ಗೆ, ಅವ್ರ ಬಾಯಲ್ಲಿ ಬಂದಮೇಲೆ ನಾನು ಹೇಳೋದೇನು ಇಲ್ಲ. ನಿಮಗೆ ಇದನ್ನು ಉಳಿಸ್ಕೋಬೇಕು, ಇನ್ನು ಮಾಡ್ತಾ ಹೋಗ್ಬೇಕು. ಇವತ್ತು 101 ಮಾಡಿದ್ರಿ, ನಾಳೆ 201 ಮಾಡ್ತಾ ಹೋಗ್ರಿ. ನಿಮ್ಗೆ ಇನ್ನಷ್ಟು ತಾಕತ್ತು ಕೊಡ್ಲಿ, ದುಡ್ಡು ಕೊಡಲಿ, ಪ್ರೀತಿ ಕೊಡಲಿ, ಅಷ್ಟೇ ಅಲ್ಲ ಬಯಸೋದು. ನಾವು ಇನ್ನೇನು ಬಯಸ್ತೀವಿ, ಅದೆಲ್ಲ ಕೊಟ್ಟರೆ ಎಲ್ಲ ಒಳ್ಳೆ ಕೆಲಸಗಳಾಗಲಿ, ನಿಮ್ಮೂರಿಗೆ ಇನ್ನು ಒಳ್ಳೇದಾಗಲಿ, ಯಾದಗಿರಿ ಒಳ್ಳೇದಾಗಲಿ. ಬಂದಿದ್ದಕ್ಕೆ ಈ ಕ್ಷಣ ಇಲ್ಲಿಂದ ನಾನು ಒತ್ಕೊಂಡೋಗೋದು ಒಂದೇ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಅಪ್ಪಗೆ, ಈ ಮೂರು ತಗೊಂಡೋಗ್ತಾ ಇದ್ದೀನಿ ಇಲ್ಲಿಂದ. ಈ ಮೂರು ಪ್ರೇಮ ಲೋಕಕ್ಕೆ ನೀವು ಕೊಡೋ ತಾಕತ್ತು ಅದೇ ಸಾಕು ನನಗೆ, ಆ ತಾಕತ್ತು ಆ ನಗು, ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ಪ್ರಪಂಚದಲ್ಲಿ. ಮತ್ತೆ ಗೆಲ್ಲೋದಕ್ಕೆ ಕಷ್ಟ ಇಲ್ಲ, ಒಂದು ಅರ್ಥ ಮಾಡ್ಕೋಬೇಕು ನೀವು. ಪ್ರತಿ ಸಾರಿ ನಾನು ಎಲ್ಲಿ ಹೋದಾಗಲೂ ಕೂಡ ಜನ ಹೇಳ್ತಾರೆ ರವಿಚಂದ್ರನ್ ಸೋತ್ಬಿಟ್ರು, ರವಿಚಂದ್ರನ್ ಸೋತ್ಬಿಟ್ರು ಅಂತ. ಅಯ್ಯೋ ಇವ್ರಿಗೆ ಯಾರಿಗೂ ಅರ್ಥನೇ ಆಗಲ್ಲ ರೀ, ಕುಸ್ತಿಯಲ್ಲಿ ಹೇಗೆ ಗೊತ್ತಾ? ಬಾಕ್ಸಿಂಗ್ ನೋಡಿದ್ದೀರಾ ನೀವು? ಬಾಕ್ಸಿಂಗ್ ರೆಸ್ಲಿಂಗ್ ನೋಡಿದ್ದೀರಾ? ಅವನು ಕೆಳಗೆ ಬಿದ್ದಾಗ ಸೋಲೋದಿಲ್ಲ, ಮತ್ತೆ ಎದ್ದೇಳಿಲ್ಲ ಅಂದ್ರೆ ಮಾತ್ರ ಸೋಲೋದು. ಆ ಥರ ನಾನು ಎದ್ದೇಳ್ತಾನೆ ಇರ್ತೀನಿ, ನನ್ನ ಸೋಲ್ಸೋದಷ್ಟು ಸುಲಭ ಅಲ್ಲ. ಗೆಲುವು ನನ್ನ ಗೆಲುವು ನಿಮ್ಮ ಕೈಯಲ್ಲಿದೆ, ನಿಮ್ಮ ಪ್ರೀತಿಯಲ್ಲಿದೆ. ನೀವೆಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ದೊಡ್ಡ ಸಿನಿಮಾ ಕೊಡ್ತಾನೆ ಬರ್ತೀನಿ ಅಂತ ಹೇಳಿ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಹೇಳಿ ನನ್ನ ಮಾತು ನಮಗಿಸ್ತೀನಿ. ಯಾಕ್ರಿಯಾ.